ಮಂಗಳೂರು ಭಾರತೀಯ ಜೀವ ವಿಮಾ ನಿಗಮದ 1ನೇ ಶಾಖೆಯ ಅಭಿವೃದ್ಧಿ ಅಧಿಕಾರಿಯಾಗಿರುವಂತ ಶ್ರೀ ನಾಗೇಶ್ ಅವರ ಬೀಳ್ಕೊಡುಗೆ ಸಮಾರಂಭವು ನಿನ್ನೆ ಜೀವ ವಿಮಾ ನಿಗಮದ 1ನೇ ಶಾಖೆಯ ಎಟಿಸಿ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಜೀವ ವಿಮಾ ನಿಗಮ ಮಂಗಳೂರು ಇದರ ಹಿರಿಯ ಶಾಖಾಧಿಕಾರಿಗಳಾಗಿರುವಂತ ಶ್ರೀ ಎಚ್ ಸುಕೇಶ್ ರವರು ವಹಿಸಿದರು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಮೇಯರ್ ಆಗಿರುವಂತ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಕಾರ್ಯವನ್ನ ವಹಿಸಿದರು ಹಾಗೂ ಅಭಿನಂದನಾ ಭಾಷಣವನ್ನ ಶ್ರೀ ಎನ್ ವಿದ್ಯಾಧರ್ ಶೆಟ್ಟಿಯವರು ವಹಿಸಿದರು ಈ ಸಂದರ್ಭ ಮಾತನಾಡಿದ ಮೇಯರ್ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಶ್ರೀ ನಾಗೇಶ್ವರ ಅವರು ಮಂಗಳೂರು ವಾರ್ಡಿನ ಪ್ರತಿನಿಧಿಯಾದಾಗಿನಿಂದಲೂ ಪರಿಚಿತರು ಸರಳತೆ ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಲ್ಲಿ ಎಲ್ಲರಿಗೂ ಸ್ಫೂರ್ತಿ ಹಾಗೂ ನನ್ನ ಸಾಮಾಜಿಕ ಜೀವನಕ್ಕೂ ಕೂಡ ಮಾರ್ಗದರ್ಶಿಗಳಾಗಿದ್ದರು ಅವರ ಮುಂದಿನ ಜೀವನ ಸುಖವಾಗಿರಲಿ ಅಂತ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನ ಮಾಡಿದ ಶ್ರೀ ಎನ್ ವಿದ್ಯಾಧರ್ ಶೆಟ್ಟಿಯವರು ಮಾತನಾಡಿ ಪರಿವರ್ತನೆ ಬದಲಾವಣೆ ಜಗದ ನಿಯಮ ಹಾಗೂ ರಿಕ್ರೂಟ್ಮೆಂಟ್ ರಿಟೈರ್ಮೆಂಟ್ ವೃತ್ತಿಯ ನಿಯಮ ಎಲ್ಲಿ ವೃತ್ತಿ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ನಿವೃತ್ತಿ ಅನ್ನುವಂಥದ್ದು ಇರುತ್ತೆ ಎಂದರು ಹಾಗೂ ಶ್ರೀ ನಾಗೇಶ್ವರ ಅವರು ಮರಳಿ ಅರಳುವ ಪ್ರತಿಭೆಯಾಗಿದ್ದು ನಿವೃತ್ತಿ ಎನ್ನುವುದು ಕೇವಲ ಅವರ ವೃತ್ತಿಯ ಒಂದು ಭಾಗವಾಗಿರುತ್ತೆ ಆದರೆ ಅವರಿಗೆ ಇನ್ನೂ ಅನೇಕ ವರ್ಷಗಳವರೆಗೂ ಅದೇ ಸಾಮರ್ಥ್ಯದಿಂದ ತಮ್ಮ ವೃತ್ತಿಯನ್ನು ಮುಂದುವರಿಸುವಂಥ ಒಂದು ಶಕ್ತಿ ಇದೆ ಎಂದು ಹೊಗಳಿದ್ದಾರೆ ಹಾಗೂ ಮುಂದಿನವರ ಜೀವನಕ್ಕೆ ಶುಭವನ್ನು ಕೂಡ ಹಾರೈಸಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಶಾಖಾಧಿಕಾರಿಯಾಗಿರುವ ಶ್ರೀ ಎಚ್ ಸುಕೇಶ್ ರವರು ಮಾತನಾಡಿ ನಾಗೇಶ್ವರ ಅವರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಇನ್ನೂ ನಿವೃತ್ತಿಯನ್ನು ಹೊಂದಲಿದ್ದಾರೆ ಮುಂದೆ ನಾವು ನಮ್ಮ ಉಪಶಾಖಾ ಅಧಿಕಾರಿಗಳು ಹಾಗೂ ನಮ್ಮ ಸಿಬ್ಬಂದಿ ನಿಮ್ಮೊಂದಿಗಿದ್ದೇವೆ ಶ್ರೀ ನಾಗೇಶ್ವರ ಅವರು ಅವರ ಮೌನದ ಮಾತಿನಲ್ಲಿ ಸುಮಾರು 30 ವರ್ಷಗಳ ಕಾಲ ಅತ್ಯುತ್ತಮ ಸೇವೆಯನ್ನು ಎಲ್ಐಸಿಯಲ್ಲಿ ಮಾಡಿದ್ದಾರೆ ಅವರ ನಿವೃತ್ತಿ ಜೀವನ ಶುಭವಾಗಲಿ ಎಂದು ಹಾರೈಸಿದರು ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ನಾಗೇಶ್ವರ ಅವರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಪುರುಷೋತ್ತಮ ಭಂಡಾರಿಯವರು ನಿರ್ವಹಿಸಿದರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅವರಿಗೆ ಮಹಿಳಾ ಪ್ರತಿನಿಧಿಗಳು ಸಾರಿಯ ಉಡುಗೊರೆ ಕೊಟ್ಟು ಗೌರವಿಸ್ತಾ ಇದ್ದಾರೆ ಒಂದು ಸೀರೆಯ ಉಡುಗೊರೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಮತ್ತು ವಿನಯಗಳ ಒಂದು ಸಮಾಗಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಅವರ ಬಗ್ಗೆ ಜಗದೀಶ್ ಪುಡಿಯವರವಳ ತುಂಬ ಸುಂದರವಾದ ಮಾತನ್ನು ಹೇಳಿದರು ಹರಿಯಲ್ಲಿ ಹರ ಐಕ್ಯನಾಗಿದ್ದಾನಂತೆ ಅದೇ ರೀತಿ ಹರಿ ಅಂದರೆ ಕೃಷ್ಣ ಹರನಂದರೆ ಜಗದೀಶ ಈಗ ರಾಮ ಮತ್ತು ಕೃಷ್ಣ ಬಂದಂತ ಅಂತ ಹೇಳಿದರು ಈ ಮಾತನ್ನು ಯಾಕೆ ಉಲ್ಲೇಖ ಮಾಡಿದ್ರು ಅಂತ ಹೇಳಿದರೆ ವಿದ್ಯಾಧರ ಶೆಟ್ಟಿಯವರು ಜಗದೀಶ ಗೂಳಿಯವರೊಟ್ಟಿಗೆ ಮಾತ್ರ ಅಲ್ಲ ಎಲ್ಲ ಅವರ ಸಹೋದ್ಯೋಗಿ ಹಾಗೂ ಬಂಧು ಮಿತ್ರರೊಳಗೆ ಐಕ್ಯ ಅವರ ಒಂದು ಆ ಚೈತನ್ಯ ಐಕ್ಯವಾಗಿದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಒಂದು ಉತ್ತಮ ವಾಗ್ಮಿ ಕೂಡ ಹೌದು ವಿದ್ಯಾಧರಣ್ಣ ಯಾವ ಒಂದು ಕೂಟದಲ್ಲಿದ್ದರೆ ಆ ಕೂಟಕ್ಕೆ ಆ ಒಂದು ಸಭೆಗೆ ಒಂದು ಸಂಭ್ರಮನೇ ಬೇರೆ ಇವತ್ತಿನ ಕಾರ್ಯಕ್ರಮ ಆತ್ಮೀಯವಾಗಿ ನೆಗಾಡಿದರೆ ಅಥವಾ ನನಗೊಂದು ಜಸ್ಟ್ ನೀವು ಇದ್ದೀರಿ ಅಂತ ಹೇಳುವಂಥದ್ದು ತೋರಿಸಿದರೆ ನೆಗಾಡಿದರೆ ನನಗೆ ತುಂಬ ಸಂತೋಷ ಆಗುವಂಥ ಅದಕ್ಕಿಂತ ಬೇರೆ ಏನನ್ನೂ ನಾನು ಬಯಸೋದಿಲ್ಲ ಯಾಕೆಂತ ಹೇಳಿದ್ರೆ ನನ್ನ ಏಜೆಂಟರು ನನ್ನ ಮಿತ್ರರು ನನಗೆ ಜಸ್ಟ್ ನೆಗಾಡಿದರೆ ಅದರಲ್ಲಿ ಸಿಗುವಂಥ ಸಂತೋಷವೇ ಬೇರೆ ಐ ಥಿಂಕ್ ಇದು ಬೇರೆಯವರಿಗೂ ಆಗ್ತದೆ ಅಂತ ಹೇಳಿ ನಾನು ಎಣಿಸ್ಕೊಂಡಿದ್ದೇನೆ ನಿಮ್ಮ ಆಕಸ್ಮಿಕವಾಗಿ ನಿಮ್ಮ ಫ್ರೆಂಡ್ಗಳು ಭಾಳ ವರ್ಷದಿಂದ ಸಿಗದೇ ಇದ್ದವರು ಒಮ್ಮೆ ಸಿಕ್ಕಿದಾಗ ಅಥವಾ ಅವರನ್ನು ನೋಡಿದಾಗ ಆಗುವಂಥ ನಮ್ಮ ಸಂತೋಷಗಳು ನಮ್ಮ ಬಂಧು ಮಿತ್ರರು ಸಿಕ್ಕಿದಾಗ ಭೇಟಿಯಾದಾಗ ಆಗುವಂಥ ಸಂತೋಷಗಳೇ ಬಹಳ ಒಂದು ರೋಮಾಂಚನಕಾರಿ ಮತ್ತು ಈಗ ನೀವು ನನ್ನನ್ನು ಗೌರವಿಸಿದಿರಿ ಈ ಗೌರವ ನೀವು ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿದಂತೆ ಅಂಥೇಳಿ ನಾನು ಎಣಿಸ್ತೇನೆ ಈ ಎಲ್ಲ ನೀವು ಗೌರವವನ್ನು ಸಂದೇಶಿಸಿರುವಂಥದ್ದು ಇದನ್ನು ನಾನು ನಿಮ್ಮ ತಂದೆ ತಾಯಿಗಳಿಗೆ ನೀವು ಅರ್ಪಣೆ ಮಾಡಿದ್ದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ನಿಮಗೆ ಆ ಭಾಗ್ಯ ಕೆಲವು ಸರ್ತಿ ಬರದೇ ಹೋಗಿರ್ಬೋದು ಈ ಭಾಗ್ಯ ನಿಮಗೆ ಕೆಲವು ಸರ್ತಿ ಬರದೇ ಹೋಗಿರ್ಬೋದು ಆದರೆ ಇದನ್ನು ನಾನು ಒಬ್ಬ ಸೂತ್ರಧಾರಿ ಅಷ್ಟೇ ನಾನು ಇದಕ್ಕೆ ನಿಮಿತ್ತ ಮಾತ್ರ ನಾನು ನನ್ನ ಕೆಲಸವನ್ನು ಮಾತ್ರ ಮಾಡಿದ್ದು ನಾನು ನನ್ನ ವೃತ್ತಿ ಜೀವನದಲ್ಲಿ ನಾನು ಏನಾದರೂ ಮಾಡಿದ್ದೇನೆ ನೀವು ಸ್ಯಾಕ್ರಿಫೈಸ್ ಮಾಡಿದ್ದೇನೆ ಅಂತೇಳಿ ನೀವೆಲ್ಲ ನೀವು ಹೇಳ್ತಾ ಇದ್ದೀರಿ ಅದನ್ನು ನಾನು ನಂಬೋದಿಲ್ಲ ಯಾಕೆಂತ ಹೇಳಿದರೆ ನೀವೆಲ್ಲ ನಿಮ್ಮ ಮಾತಿನ ಅರಮನೆಯಲ್ಲಿ ನನ್ನನ್ನು ಕೂಡಿ ಹಾಕಿ ಹೊಗಳಿಕೆ ಎಂಬ ಶೂಲದಿಂದ ನನ್ನನ್ನು ಇರಿದ್ರಿ
ಆದರೆ ನಾನು ಮಾಡಿರುವಂಥದ್ದು ನನ್ನ ಕರ್ತವ್ಯ ಮಾತ್ರ. ನಾನು ಎಲ್ ಐ ಸಿಗೆ ಅಪಾಯಿಂಟ್ ಆಗುವಾಗ ನೀನು ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇದೆ, ಅದನ್ನು ಮಾತ್ರ ಮಾಡಿದ್ದೇನೆ. ಅದರಿಂದ ಬಿಟ್ಟು ನಾನು ಯಾವುದೇ ಪರ್ಸನಲ್ ಆಗಲಿ ಯಾವುದೇ ಇಂಡಿವಿಜುವಲ್ ಇದನ್ನು ನಾನು ಸೇವೆ ನಾನು ಮಾಡಲಿಲ್ಲ. ನನ್ನ ಕರ್ತವ್ಯ ಇದೆ, ನನ್ನ ಡ್ಯೂಟಿ ಇದೆ, ಅದನ್ನು ಮಾಡಿ. ಒಂದು ವಿಷಯ ನಾವು ವರ್ಣಿಸಲಿಕ್ಕೆ ಸಾಧ್ಯ ಉಂಟಾ? ಅವರು ಮೇಯರ್ ಆಗಿ ಅವರ ಕರ್ತವ್ಯ ನಿರ್ವಹಿಸುವಂಥದ್ದು, ನಾಗೇಶ್ವರ ನಿವೃತ್ತರಾಗುವಂಥದ್ದು. ಮೇಯರ್ ಅಂದರೆ ಅವರು ನಮ್ಮ ಮಂಗಳೂರಿನ ಜನತೆಗೆ ಅವರು ಪ್ರಥಮ ಪ್ರಜೆ. ನಾಗೇಶ್ವರ ಏಜೆಂಟ್ ಆಗಿ ಈ ಹಂತದಲ್ಲಿ ಅವರು ನಮ್ಮೊಂದಿಗೆ ಇರುವಂಥದ್ದು ಭಾಳ ಸಂತೋಷದ ವಿಷಯ. ಅವರಿಗೆ ಕೂಡ ಏಜೆಂಟ್ ಬಳಗ, ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಭಾಳಷ್ಟು ಮಂದಿಯಲ್ಲಿ ಸೇರಿಕೊಂಡಿದ್ದಾರೆ. ನಾಗೇಶ್ವರ ಸಹೋದ್ಯೋಗಿಗಳು, ನಾವು ಯಾವತ್ತೂ ನೋಡುವ ವ್ಯಕ್ತಿಗಳು. ಸಂತೋಷದಿಂದ ಒಪ್ಪಿ ಇಂದು ನಮ್ಮೊಂದಿಗಿರುವ ಶ್ರೀ ನಾಗೇಶ್ ದಂಪತಿಗೆ ಇಡೀ ತಂಡದ ಪರವಾಗಿ ಕೃತಜ್ಞತೆಗಳು. ಕಳೆದ ಅನೇಕ ವರ್ಷಗಳಿಂದ ನಮ್ಮ ತಂಡವನ್ನು ಮುನ್ನಡೆಸಿದ ನಮ್ಮ ಗುರುಗಳಾದ ಶ್ರೀ ನಾಗೇಶ್ ಅವರನ್ನು ಬೀಳ್ಕೊಡುವ ಕಾರ್ಯ ಸಂದರ್ಭ